ಮಹತ್ವವಾದಂತಹ ದಿನ. ಲಕ್ಷಾಂತರ ವೀರರು, ದೇಶಭಕ್ತರು ತ್ಯಾಗ ಮತ್ತು ಬಲಿದಾನವನ್ನ ಪಡೆದುಕೊಂಡು ಸ್ವಾತಂತ್ರ್ಯ ಮೊದಲನೇ ದಿನ. ಬೆಳಕಲ್ಲಿ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ ಗಣತಂತ್ರ ವ್ಯವಸ್ಥೆಯ ಸಂವಿಧಾನ ಮುಖಾಂತರ ಸಾಧ್ಯ ಮಾಡಿದಂತ ಈ ಪವಿತ್ರವಾದಂತಹ ದಿನ. ನಾವು 26ನೇ ತಾರೀಕು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸಂಪೂರ್ಣ ಸ್ವರಾಜ್ಯದ ಧ್ಯೇಯವೊಂದಿಗೆ ಮೊದಲನೆಯ ತ್ರಿವರ್ಣ ಧ್ವಜವನ್ನ ಆರೋಹಿಸಿದ ದಿನ ಈ ಸಂವಿಧಾನವನ್ನು ಅಂಗೀಕರಿಸಿದ್ರು. 1951 ಜನವರಿ 26ರ ಜಾರಿಗೆ ನಾವೆಲ್ಲ ತಂದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಳವಾದಂತ ಅಧ್ಯಯನದಿಂದ ಹೊರಹೊಮ್ಮಿದ ದೂರದೃಷ್ಟಿಯ ಚಿಂತನೆಗಳು ಹಾಗೂ ಆಡಳಿತ ವ್ಯವಸ್ಥೆಯನ್ನ ಸಮಗ್ರ ಪರಿಕಲ್ಪನೆಯಿಂದ ಅಂದು ಜನ್ಮ ತಾಳಿದ ಸಂವಿಧಾನವು ಇಂದು ಭಾರತವನ್ನ ವಿಶ್ವ ಮಟ್ಟದಲ್ಲಿ ಒಂದು ಬೃಹತ್ ಶಕ್ತಿಯಾಗಿ ರೂಪಿಸಿದೆ. ನಮ್ಮ ಪ್ರಜಾಪ್ರಭುತ್ವದ ಗಣತಂತ್ರದ ವ್ಯವಸ್ಥೆಯಲ್ಲಿ ಮೌಲ್ಯಗಳಾದ ಸಾರ್ವಭೌಮತ್ವ, ಸಮಾಜವಾದ, ಜಾತ್ಯಾತೀತತೆ, ದೇಶದ ಐಕ್ಯತೆ ಮತ್ತು ಅಸ್ಥಿರತೆಯ ಪ್ರತಿಯೊಂದಿಗೂ ಪ್ರತಿಯೊಬ್ಬ ಪ್ರಜೆಯು ಜವಾಬ್ದಾರಿಯಿಂದ ನಾವು ನಡೆಕೊಳ್ಳಬೇಕಾದಂತಹ ಕರ್ತವ್ಯದಲ್ಲಿ ನಾವು ನೀವೆಲ್ಲ ನಮ್ಮ ಧ್ಯೇಯವನ್ನು ನಾವು ಮಾಡಬೇಕಾಗಿದೆ. ಸಂವಿಧಾನದ ಒದಗಿಸಿದ ಸಮಾನತೆಯ ಹಕ್ಕಿನಿಂದ ಮಾರಿ ತೊಲಗಿ ಸಮಾನದ ಮತ್ತು ಅವಶ್ಯಗಳ ಬಾಗಿಲು ತೆರೆದ ಸಾಮಾಜಿಕ ನಿರ್ಣಯಗೊಂಡಿದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಮ್ಮ ಸಂವಿಧಾನದ ಕ್ರಾಂತಿಕಾರಿ ಕೊಡುಗೆ. ಇದರಿಂದ ದೇಶದ ಸಂಪೂರ್ಣವಾದ ಸುರಕ್ಷತೆಯಿಂದ ಮನಗಂಡು ವಿಶ್ವ ಮಟ್ಟದಲ್ಲಿ ಜ್ಞಾನ ಮತ್ತು ಕೌಶಲ್ಯದ ಪ್ರತಿಭೆಯಲ್ಲಿ ಭಾರತ ಮುಂಚೂಣಿಯ ಸ್ಥಾನೀಯ ಮಾಡಿದೆ. ಜಗತ್ತಿನ ಶ್ರೇಷ್ಠತೆಯಲ್ಲಿ ಸಂಗಮವಾದಂತಹ ವಿಶ್ವದ ಮಾದರಿಯಲ್ಲಿ ಬೃಹತ್ ಗಣತಂತ್ರದ ವ್ಯವಸ್ಥೆಯನ್ನ ನೀಡಿದ ಎಲ್ಲ ಮಹನೀಯರುಗಳು ನನ್ನ ಅನಂತ ಕೃತಜ್ಞತೆಯನ್ನ ಅರ್ಪಿಸಲು ನಾನು ಸಂತೋಷವನ್ನ ಪಡ್ತಾ ಇದ್ದೇನೆ. ಸರ್ಕಾರದ ಪರವಾಗಿ ನಮ್ಮ ಜನತೆ ಎಲ್ಲರೂ ಕೂಡ ಪರವಾಗಿ ನಾನು ಭಾವಪೂರ್ವಕವಾದಂತಹ ನಮನಗಳನ್ನ ಸಾಧಿಸಿ ರಾಷ್ಟ್ರದ ಪ್ರಗತಿಗೆ ನೀವು ನಾವೆಲ್ಲರೂ ಸೇರಿ ಶ್ರಮಿಸಬೇಕಾದಂತ ದೊಡ್ಡ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ಜಿಲ್ಲೆಯ ಕ್ಷೇತ್ರದ ಅಂದದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ